ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶುಭನುಡಿ ಕನ್ನಡ ಬ್ಲಾಗ್ಸ್. ನಾನು ಸುನೀತಾ. ಸೊ ಈ ಒಂದು ವ್ಲಾಗಲ್ಲಿ ನನ್ನ ಮಗನಿಗೆ ತೊಟ್ಟಿಲು ಶಾಸ್ತ್ರ ಮಾಡಿದ್ವಿ, ಹಾಗೆ 11ನೇ ದಿನದ ಶಾಸ್ತ್ರ ನಮ್ಮ ಕಡೆ ಹೇಗಿರುತ್ತೆ ಇದನ್ನೆಲ್ಲ ಈ ಒಂದು ವ್ಲಾಗಲ್ಲಿ ನೋಡ್ತೀರಾ. ಸೊ ಈ ಒಂದು ವ್ಲಾಗ್ ನಿಮಗೆ ಹೆಲ್ಪ್ ಆಗುತ್ತೆ, ಹಾಗೆ ಯೂಸ್ ಆಗುತ್ತೆ ಅಂತ ಅನ್ಕೊತಾ ಇದ್ದೀನಿ. ನಿಮಗೆ ಒಂದು ವೇಳೆ ನೀವು ಇನ್ನೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಎಲ್ಲ ವಿಡಿಯೋಸ್ನ ನೋಡಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿದೆ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ, ಮಿಸ್ ಆಗದೆ ನೀವು ನನ್ನ ಎಲ್ಲ ವಿಡಿಯೋಸ್ನ ನೋಡ್ಬೋದು. ಸೊ ಗೈಸ್, ನಾನು ಬಾಣಂತನಕ್ಕೆ ನಮ್ಮ ತವರ ಮನೆಗೆ ಬಂದಿದ್ದೆ. ಸೊ ಈ 3 ಮಂತ್ಸಲ್ಲಿ ಏನೇನೆಲ್ಲ ಇಂಪಾರ್ಟೆಂಟ್ ಥಿಂಗ್ಸ್ ನಡೀತು ನನ್ನ ಲೈಫಲ್ಲಿ ಅಂತ ನಾನು ಈ ಒಂದು ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಿರ್ಬೋದು ನನ್ನ ಫೇಸೆಲ್ಲ ತುಂಬಾ ಸ್ವೆಲ್ಲಿಂಗ್ ಇದೆ. ಸೊ ಈ ಒಂದು ದಿನ ಅಷ್ಟೊತ್ತಿಗೆ ನನಗೆ ಡೆಲಿವರಿ ಆಗಿ ಆಲ್ಮೋಸ್ಟ್ ಮೋರ್ ದ್ಯಾನ್ 11 ಡೇಸ್ ಆಗಿತ್ತು. ಸೊ ನಮ್ಮ ಕಡೆ 11ನೇ ದಿನದಲ್ಲಿ 16ನೇ ದಿನದಲ್ಲಿ ಈ ಥರ ನೀರು ಹಾಕೋ ಶಾಸ್ತ್ರ ಮಾಡ್ತಾರೆ. ಸೊ ನಾನು ಮೋಸ್ಟ್ಲಿ 14ನೇ ದಿನದಲ್ಲೇ ಇದು ಆಗಿದ್ದು, ಯಾಕಂದರೆ ಏನೋ ಒಂದು ರೀಸನ್ಸಿಂದ 11ನೇ ದಿನದಲ್ಲಿ ಆಗಿರಲಿಲ್ಲ. ಸೊ ಅದರಿಂದ ಇನ್ನು ಇಲ್ಲಿ ಮಗುಗೆ ಸ್ನಾನ ಮಾಡಿಸಿ ಈ ರೀತಿ ಏನರಲ್ಲಿ ಇಟ್ಟಿದ್ದಾರೆ ಅನ್ನೋದು ನನಗೂ ಗೊತ್ತಿಲ್ಲ. ಬಟ್ ಅತ್ತೆ ಆಗೋರು ಈ ಥರ ಕಾಲಲ್ಲಿ ಇದನ್ನ ಎಳಿಬೇಕು ಸ್ವಲ್ಪ ಮುಂದಕ್ಕೆ. ಸೊ ಈ ರೀತಿ ಜೋರಾಗಿ ಶಬ್ದ ಮಾಡ್ತಾ ಇರ್ತಾರೆ, ಪ್ಲೇಟು ಅಥವಾ ಏನಾದರೂ ಯೂಶ್ವಲಿ ಜಾಕೆಟೇನೋ ಏನೋ ತೊಗೊತಾರೆ ಸೌಂಡ್ ಮಾಡೋದಕ್ಕೆ. ಆ ರೀತಿ ಮನೆಯಲ್ಲಿ ಫುಲ್ಲು ಸೌಂಡ್ ಮಾಡಬೇಕು, ಮಗುಗೆ ಇಯರ್ಸ್ ಎಲ್ಲ ತುಂಬ ಚೆನ್ನಾಗಿ ಶಾರ್ಪ್ ಆಗುತ್ತೆ ಅಂತ ಸೌಂಡ್ ಮಾಡೋದದು. ಅದೇನು ಒಂದು ಮೂಢನಂಬಿಕೆ ಎಲ್ಲ ಏನಲ್ಲ, ಅದರ ಹಿಂದೆ ಒಂದು ಸೈಂಟಿಫಿಕ್ ರೀಸನ್ ಇದೆ. ಈಗಿನ ಕಾಲದಲ್ಲಿ ಇಯರ್ ಟೆಸ್ಟ್ ಅಂತ ಎಲ್ಲ ಮಾಡಿಸ್ತೀವಿ ನಾವು ಮಗು ಹುಟ್ಟಿದಾಗ. ಆಗಿನ ಕಾಲದಲ್ಲಿ ಮಗು ಚೆನ್ನಾಗಿ ಕಿವಿ ಕೇಳಿಸುತ್ತಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಇದನ್ನು ಮಾಡ್ತಿದ್ದಿದ್ದು. ಇನ್ನು ಇಲ್ಲಿ ಮಗುಗೆ ಸ್ನಾನ ಎಲ್ಲ ಆಗಿದೆ, ನಮ್ಮತ್ತೆ ರೆಡಿ ಮಾಡ್ತಾಯಿದ್ದಾರೆ, ಹೊಸ ಬಟ್ಟೆ ಎಲ್ಲ ತಂದಿದ್ರು ಹಾಕ್ಬಿಟ್ಟು ರೆಡಿ ಮಾಡ್ತಾಯಿದ್ದಾರೆ. ಇನ್ನು ಇನ್ನೊಂದು ಕಡೆ ನನಗೆ ಅರಶಿನ ಕುಂಕುಮ ಎಲ್ಲ ಹಚ್ಚಿ ಆಯಿಲ್ ಇಡ್ತಾರೆ, ಎಣ್ಣೆ ಇಡ್ತಾರೆ ತಲೆಗೆ, ಒಂದು 5 ಜನ ರೀತಿ ಹಚ್ತಾರೆ. ಆಮೇಲೆ ಡಿಫ್ರೆಂಟ್ ಅಂದರೆ ಒಂದು 6-7 ಡಿಫ್ರೆಂಟ್ ಸೊಪ್ಪುಗಳು ತರ್ತಾರೆ, ನೀಲಗಿರಿ, ಬೇವಿನ ಸೊಪ್ಪು, ಆಮೇಲೆ ತುಂಬನೇ ಬೇರೆ ಬೇರೆ ಎಲ್ಲ ಸೊಪ್ಪುಗಳಿದೆ. ಅದನ್ನೆಲ್ಲ ತಂದುಬಿಟ್ಟು ಚೆನ್ನಾಗಿ ಬಿಸಿ ನೀರಲ್ಲಿ ಹೆಂಗೆ ಬಾಯ್ಲ್ ಮಾಡ್ತಾರೆ ಅಂದರೆ ಇಡೀ ನೈಟ್ ಎಲ್ಲ ನೆನೆಸಿ ಆ ನೀರಲ್ಲಿ ಚೆನ್ನಾಗಿ ರಸ ಎಲ್ಲ ಬಿಟ್ಕೊಬೇಕು, ಅಷ್ಟು ಚೆನ್ನಾಗಿ ಬಾಯ್ಲ್ ಮಾಡ್ತಾರೆ. ಸೊ ಅದನ್ನು ಸ್ನಾನ ಮಾಡಿಸೋದು. ಸೊ ಯಾವುದೇ ರೀತಿ ಏನಾದರೂ ಒಂದು ಈ ನಮ್ಮ ಬಾಡಿಯಲ್ಲಿ ನೀರು ತುಂಬ್ಕೊಂಬಿಟ್ಟಿರುತ್ತೆ ಯೂಶ್ವಲಿ ಪ್ರೆಗ್ನೆಂಟ್ ಟೈಮಲ್ಲಿ, ಅದನ್ನೆಲ್ಲ ಹೋಗಬೇಕು ಅಂದರೆ ಈ ರೀತಿ ಯಾವುದೇ ನೀರನ್ನ ಸ್ನಾನ ಮಾಡೋದ್ರಿಂದ ಅದೆಲ್ಲ ಎಳ್ಕೊಂಡ್ಬಿಡುತ್ತೆ ವಿಷ ಇಲ್ಲ ಅಂತ ಹೇಳ್ತಾರೆ. ಬಟ್ ಇದಕ್ಕೆ ಸೈಂಟಿಫಿಕ್ ರೀಸನ್ ಕೂಡ ಇದೆ, ಆಗಿನ ಕಾಲದ್ದೇ ಆಗಿರಬಹುದು ಬಟ್ ಆದರೆ ಸೈಂಟಿಫಿಕ್ ರೀಸನ್ ಕೂಡ ಇದೆ. ಸೊ ಇದರಲ್ಲಿ ನಾವು ಏನೇನೆಲ್ಲ ಎಲ್ಲ ಯೂಸ್ ಮಾಡ್ತೀವಿ ಅಂದರೆ ನೀಲಗಿರಿ ಎಲೆ ಯೂಸ್ ಮಾಡ್ತೀವಿ, ಹಾಗೆಯೇ ನಿಂಬೆ ಎಲೆ, ಮತ್ತು ಏಳಿಕಾಯ್ದು ಎಲೆ ಬರುತ್ತೆ ಅದು, ಈ ರೀತಿ ಒಂದು 5-6 ಡಿಫ್ರೆಂಟ್ ಸೊಪ್ಪುಗಳನ್ನ ಬೇವಿನ ಎಲೆ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಿ ಇನ್ನು ಈ ರೀತಿ ಇಟ್ಟಿರ್ತೀವಿ, ಬಿಸಿ ಬಿಸಿ ನೀರಿರುತ್ತೆ. ಇದು ತುಂಬ ಒಳ್ಳೆಯದು ಹೆಲ್ತ್ಗೆ, ಬಾಣಂತಿಯರಿಗೆ ಎಸ್ಪೆಷಲಿ. ಈ ರೀತಿ ಒಂದು ನೀರನ್ನ ನಾನು ಆಲ್ಮೋಸ್ಟ್ ಒಂದು 3 ಮಂತ್ಸಲ್ಲೇ ಒಂದು 5 ಟೈಮ್ಸ್ ಸ್ನಾನ ಮಾಡಿದ್ದೀನಿ ಆ ರೀತಿ ನೀರು. ಮತ್ತು ಇವಾಗ ಏನು ಹಚ್ತಾ ಇದ್ದಾರಲ್ವಾ, ಇದನ್ನು ಬೇವಿನ ಸೊಪ್ಪು ಚೆನ್ನಾಗಿ ರುಬ್ಬಿಟ್ಟು ಸೊ ಇದನ್ನು ಮುಖ ಕೈಕಾಲಿಗೆಲ್ಲ ಹಚ್ತಾರೆ. ಬಟ್ ಕೇರ್ಫುಲ್ ಆಗಿರಬೇಕು ಹಾಲು ಕುಡಿಸೋರು. ಒಂದು ಮಾರಿಯಾಗೆ ಅವನ್ನ ಎತ್ಕೋಬೇಕು ಅಂತ ತುಂಬ ಇಷ್ಟ, ಅದಕ್ಕೆ ಸ್ನಾನ ಮಾಡಿಸಿ ಅವನ ಕೈ ಕೊಟ್ಟಿದ್ದಾರೆ. ಇವರಿಬ್ಬರನ್ನ ನೋಡೋಕ್ಕೇ ಖುಷಿ ಅನಿಸುತ್ತೆ ನನಗಂತೂ. ಇನ್ನು ಇಲ್ಲಿ ನಮ್ಮ ಸ್ವಾತಿ ತೊಟ್ಲಿಗೆಲ್ಲ ಸೀರೆ ಗೀರೆ ಎಲ್ಲ ಹಾಕಿ ಹೂವೆಲ್ಲ ಹಾಕಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಸೊ ಈ ತೊಟ್ಲು ನಮ್ಮ ಆರ್ಯ ಟೈಮ್ದು, ಆರ್ಯ, ದೀಕ್ಷಾ, ಲಕ್ಷ್ಯ ಇಷ್ಟ ಆಗಿ ಇವಾಗ ಇವನು ನಮ್ಮ ಸನ್ನಿಗೂ ಕೂಡ ಇದೇ ತೊಟ್ಲನ್ನ ಯೂಸ್ ಮಾಡ್ತಾ ಇದ್ದೀವಿ. ಏನೂ ಆಗಿಲ್ಲ ತೊಟ್ಲು, ತುಂಬ ವೇಸ್ಟು ತೊಟ್ಲು ತಗೊಳ್ಳೋದು ನನ್ನ ಪ್ರಕಾರ. ಅದರಲ್ಲಿ ಅವ್ರು ಮಲಗೋದೇ ಇಲ್ಲ. ನಮ್ಮ ಸನ್ನಿ ಅಂತೂ ಒಂದು ದಿನ ಕೂಡ ತೊಟ್ಲಲ್ಲಿ ಮಲಗಿಲ್ಲ ಶಾಸ್ತ್ರ ಮಾಡುವಾಗ ಬಿಟ್ಟು.
ಬೆಡ್ ಮೇಲೆ ಮಲಗ್ತಿದ್ದ. ಅಷ್ಟೇ ಬಿಟ್ಟರೆ ನಾನಿವಾಗ ಜೋಲಿ ಕೂಡ ಕಟ್ತಾ ಇದ್ದೀನಿ. ಅಷ್ಟು ಬಿಟ್ಟರೆ ಇನ್ನು ತೊಟ್ಲಲ್ಲಂತೂ ಅವ್ರು ಮಲಗೋದೇ ಇಲ್ಲ. ಸೊ ತುಂಬ ದುಡ್ಡನ್ನ ಸ್ಪೆಂಡ್ ಮಾಡೋದು ನನ್ನ ಪ್ರಕಾರ ವೇಸ್ಟ್ ಅನಿಸುತ್ತೆ. ಎಕ್ಸ್ಪೀರಿಯೆನ್ಸ್ ಇರೋದರಿಂದ ಹೇಳ್ತಾ ಇದ್ದೀನಿ. ಫಸ್ಟ್ ಟೈಮ್ ನಾವು ಕೂಡ 5,000 ಅನಿಸುತ್ತೆ ತೊಟ್ಲು ತೊಗೊಂಡಾಗ ಆರ್ಯ ಟೈಮಲ್ಲಿ. ಸೊ ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಅದಕ್ಕೆ ಇಷ್ಟು ವರ್ಷ ಆದರೂ ಅದು ಏನೂ ಆಗಿಲ್ಲ. ಸೊ ನನ್ನ ತಮ್ಮ ಈಗ ತೊಟ್ಲಿಗೆಲ್ಲ ಪೂಜೆ ಮಾಡ್ತಾ ಇದ್ದಾನೆ. ಹಾಗೆ ನಾವಲ್ಲಿ ಒಂದು ಗುಂಡ್ಕಲ್ಲು ಕೂಡ ಇಟ್ಟಿದ್ದೀವಿ, ಅದನ್ನು ಪೂಜೆ ಮಾಡಿ ಅದನ್ನು ಫಸ್ಟು ತೊಟ್ಲಲ್ಲಿ ಇಟ್ಬಿಟ್ಟು ಆಮೇಲೆ ಮಾ ಪಾಪನ ಮಲಗಿಸ್ತಾರೆ. ನಮ್ಮ ಅತ್ತೆ ನಮ್ಮ ಸೋದರತ್ತೆ ಇಲ್ಲಿ ಹೇಳ್ಕೊಡ್ತಾ ಇರೋದು ಹೇಗೆ ಪೂಜೆ ಮಾಡಬೇಕು ಏನು ಅಂತ. ಸೊ ನನ್ನ ಪ್ರೀವಿಯಸ್ ವ್ಲಾಗ್ಸಲ್ಲೆಲ್ಲ ನೋಡೇ ಇರ್ತೀರ ನೀವು, ಆಲ್ಮೋಸ್ಟು ನನ್ನ ಫ್ಯಾಮಿಲಿ ಎಲ್ಲರನ್ನೂ ನೋಡಿದ್ದೀರ ನೀವು. ಸೊ ಇದೇನಾದರೂ ಫಸ್ಟ್ ಟೈಮ್ ನೀವು ನನ್ನ ವ್ಲಾಗ್ನ ನೋಡ್ತಾ ಇದ್ರೆ ಪ್ರೀವಿಯಸ್ ವ್ಲಾಗ್ಸ್ ಎಲ್ಲ ಒಂದ್ಸಲ ನೋಡಿ. ಸೊ ಇದೆಲ್ಲ ಕಾಲ್ಗೆ ಒಂಥರ ಗೆಜ್ಜೆ, ಹಾಗೆಯೇ ಒಂದು ಸೊಂಟಕ್ಕೆ ಕಟ್ತಾರೆ ಆ ಥರ ಚೈನ್ ಎಲ್ಲ ಸಿಗುತ್ತೆ. ಸೊ ಅದು ನಮ್ಮ ಮಮ್ಮಿಯವ್ರು ತೊಗೊಂಬಂದಿದ್ರು ಸನ್ನಿಗೆ ಅಂತ. ಅವನಿಗೆ ಇವೆಲ್ಲ ಲೂಸ್ ಅಂದರೆ ಲೂಸ್ ಆಗ್ತಿತ್ತು, ತುಂಬಾ ಸಿಕ್ಕಾಪಟ್ಟೆ ಲೂಸು. ಸೊ ಈ ರೀತಿ ಇರುತ್ತೆ, ಚುಚ್ಚಲ್ಲ ಅದು ಚೈನು. ಹಾಗೆ ಇದ್ರ ಕರಳು ಬಳ್ಳಿನ ಅದ್ರಲ್ಲಿ ಹಾಕಿಸಿ ಒಂಥರ ಇದು ಮಾಡಿಸ್ಕೊಂಬಂದಿರ್ತಾರೆ. ಈ ರೀತಿ ನಾವು ಕತ್ತಿಗೆ ಹಾಕ್ತೀವಿ ಅದನ್ನು. ಇದರಲ್ಲಿ ಆಂಜನೇಯ ಸ್ವಾಮಿ ಇರುತ್ತೆ, ಅದು ಡಾಲರಲ್ಲಿ. ಸೊ ಅದನ್ನ ಕತ್ತಿಗೆ ಹಾಕಿದ್ರೆ ತುಂಬ ಒಳ್ಳೆಯದು. ನಾವು 3 ಇಯರ್ಸ್ವರೆಗೂ ಅದನ್ನ ತೆಗಿಯೋದಿಲ್ಲ, ಆಲ್ಮೋಸ್ಟು ಒಬ್ಬೊಬ್ಬರು 5 ಇಯರ್ಸ್ವರೆಗೂ ತೆಗಿಯಲ್ಲ. ನಾವು 3 ಇಯರ್ಸು ಮಗುನ ಸ್ಕೂಲಿಗೆ ಸೇರಿಸಿದ ಮೇಲೆ ಅವೇನು ಹಾಕೋದಿಲ್ಲ, ಯಾಕಂದರೆ ಸ್ಕೂಲಲ್ಲಿ ಅಲ್ಲೂ ಮಾಡಲ್ಲ ಅಷ್ಟೇ, ಇನ್ನೇನಿಲ್ಲ ಹಾಕಿ ಕಳ್ಸೋದಕ್ಕೆ. ಸೊ ಇಲ್ಲಿ ನಮ್ಮ ಅತ್ತೆ ಹೇಳ್ಕೊಡ್ತಾ ಇದ್ದಾರೆ ಹೇಗೆಲ್ಲ ಮಾಡಬೇಕು ಏನು ಅಂತ. ಸೊ ನನಗೆ ನಮ್ಮ ಆರ್ಯಗೆ ಮಾಡಿದ್ರು ಕೂಡ ಈ ಥರ ಎಲ್ಲ ಶಾಸ್ತ್ರಗಳು ಪೂಜೆ ಎಲ್ಲ ಮಾಡಿದ್ರು ನನಗೇನು ನೆನಪಿಲ್ಲ, ನಾನೇನು ನೋಡೂ ಇರಲಿಲ್ಲ. ಸೊ ಇವಾಗ ಈ ರೀತಿ ಬ್ಲಾಗ್ ಮಾಡಿರೋದ್ರಿಂದ ನಾನು ಇದನ್ನೆಲ್ಲ ನೋಡೋದಕ್ಕಾಯಿತು. ಎಲ್ಲರೂ ವೀಡಿಯೋ ಯಾರೋ ರೆಕಾರ್ಡ್ ಮಾಡಿದ್ದಾರೆ, ಇಲ್ಲಾಂದರೆ ಈ ಟೈಮಲ್ಲಿ ನಾನು ಕೂದಲು ಒಣಗಿಸೋದು ಇದೆಲ್ಲ ಪ್ರೊಸೀಜರ್ ನಡೀತಿರುತ್ತಲ್ವ ಯೂಶ್ವಲಿ. ಸೊ ಅದರಿಂದ ನಾನು ಇದನ್ನೆಲ್ಲ ಮಿಸ್ ಆಗಿಬಿಟ್ಟಿದ್ದೆ ಆರ್ಯ ಟೈಮಲ್ಲಿ. ನಮ್ಮ ಆರ್ಯ ಅಂತೂ ತೊಟ್ಲು ಬಿಟ್ಟು ಸೈಡ್ಗೆ ಹೋಗಿಲ್ಲ, ಅವನಿಗಷ್ಟು ಒಂಥರ ಇಷ್ಟ ಪ್ರೀತಿ ತಮ್ಮ ಅಂದರೆ. ಸೊ ಇದೇ ರೀತಿ ಇರಬೇಕು ಅಂತ ಅನಿಸುತ್ತೆ ನನಗೆ. ಸೊ ಇನ್ನು ಎಲ್ಲ ಶಾಸ್ತ್ರ ಮುಗಿದ್ಮೇಲೆ ನನ್ನ ಹಸ್ಬೆಂಡ್ ಇಲ್ಲಿ ಒಂದು ಗಿಫ್ಟ್ ಏನಾದರೂ ಕೊಡಬೇಕಲ್ವಾ ಯೂಶ್ವಲಿ. ಸೊ ಅವನೇನಾದರೂ ತೊಗೊಳ್ಳಿ ಅಂತ ಒಮ್ಮೆ ಅಮೌಂಟ್ ಕೊಡ್ತಾ ಇದ್ದಾರೆ. ಇನ್ನಿಲ್ಲಿ ನಮ್ಮ ಎಲ್ಲರನ್ನೂ ಕರೆದಿದ್ವಲ್ವ, ನಮ್ಮ ಅತ್ತೆ ಹಾಗೆ ಆಂಟಿ ಮತ್ತು ನಮ್ಮ ಹೆಂಡತಿ ಇವರೆಲ್ಲರೂ ಬಂದಿದ್ದರು. ದೊಡ್ಡಮ್ಮ ಎಲ್ಲರಿಗೂ ಅರಶಿನ ಕುಂಕುಮ ಕೊಟ್ಟು ಸ್ವೀಟ್ಸ್ ತಂದಿದ್ವಿ, ಸ್ವೀಟ್ನ ಹಂಚ್ತಾ ಇದ್ದೀವಿ. ಹಾಗೆ ಇವತ್ತಿನ ದಿನ ತುಂಬ ಒಳ್ಳೆ ಲೈಕ್ ಒಂದು ಸ್ವೀಟ್ ರೆಸಿಪಿ ಮಾಡಿರ್ತಾರೆ. ಯೂಶ್ವಲಿ ಪಾಯಸ ಮಾಡಿದ್ವಿ, ಚಿತ್ರಾನ್ನ ಹಾಗೆ ಅನ್ನ ಸಾಂಬಾರು ಹಪ್ಪಳ ಈ ರೀತಿ ಎಲ್ಲ ಸ್ಪೆಷಲ್ ವೆರೈಟೀಸ್ ಇರುತ್ತೆ. ಸೊ ಇನ್ನು ಎಲ್ಲ ಇವತ್ತು ನನಗೂ ಕೊಡ್ತಾರೆ, ಅಂದರೆ ಬಾಣಂತಿ ಕೂಡ ತಿನ್ಬೋದು ನೀರು ಹಾಕಿದ್ದಿನ ಮಾತ್ರ ಅಂತ ಹೇಳ್ತಾರೆ ನಮ್ಮ ಕಡೆ. ಸೊ ಕೊಟ್ಟಿದ್ದರು,
ಸೊ ತುಂಬಾ ಚೆನ್ನಾಗಿತ್ತು. ಆಫ್ಟರ್ ಸೋ ಮೆನಿ ಡೇಸ್ ಒಂದು ಒಳ್ಳೆ ಊಟ ತಿಂದಂಗೆ ಅನ್ನಿಸ್ತು. ನಮ್ಮ ಕಡೆ ತುಂಬ ಸ್ಟ್ರಿಕ್ಟಾಗಿ ಬಾಣಂತನ ಮಾಡ್ತಾರೆ, ಅಂದರೆ ಈ ಮೆಣಸಿನ ರಸ ಅದೇ ಕೊಡ್ತಾರೆ ಒಂದು ಸ್ವಲ್ಪ ದಿನ, ಒಂದು 15 ಡೇಸ್ ಆಲ್ಮೋಸ್ಟು. ಆಮೇಲೆ ಒಂದು 15 ಡೇಸ್ ಆದಮೇಲೆ ತರಕಾರಿಗಳೆಲ್ಲ ಇನ್ಕ್ಲೂಡ್ ಮಾಡ್ತಾರೆ ಒಂದೊಂದಾಗಿ. ಬಟ್ ಫಸ್ಟು ಫ್ಯೂ ಡೇಸ್ ಏನಿರುತ್ತಲ್ವಾ ಅದೇನೇ ನಮಗೆ ತುಂಬ ಕಳೆಯೋದೇ ಕಷ್ಟ, ಊಟನೇ ಸೇರಲ್ಲ ಅನಿಸ್ತಿರುತ್ತೆ ಫಸ್ಟ್ ಆಫ್ ಆಲು. ಸೊ ಇಲ್ಲಿ ಪಾಪುಗೆ ಆಟ ಆಡಿಸ್ತಾ ಇದ್ದಾರೆ, ಅವ್ನು ನೋಡ್ತಾನೆ ನೋಡೋದಿಲ್ಲ, ಇನ್ನೂ ಸ್ವಲ್ಪ ದಿನ ಆಗಬೇಕು. ಇವ್ರಿಗೆ ಆ ಥರ ಜಾಸ್ತಿ ನಮ್ಮ ಡ್ಯಾಡಿ ಇಲ್ಲಿ, ಹಾಗೆ ನನ್ನ ಮಗ ದೊಡ್ಡ ಮಗ ಇವನು ಆರ್ಯ ಅಂತ. ಸೊ ಇವನಿಗೆ ಬೇಗ ತಮ್ಮ ಆಟಾಡ್ಕೊಂಬಿಡ್ಬೇಕು ಇವನ ಜೊತೆ, ಆ ಥರ ಇಷ್ಟ. ಸೊ ಇದನ್ನು ಸನ್ನಿ ಎಲೆ ಅಂತ ಹೇಳ್ತಾರೆ, ನಾನು ಬೇಕಂತಲೇ ಈ ವ್ಲಾಗಲ್ಲಿ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಇದನ್ನು ತಿಂದರೆ ತುಂಬ ಒಳ್ಳೆಯದು ಡಿಪ್ರೆಷನ್ಗೆಲ್ಲ ಅಂತ ಹೇಳ್ತಾರೆ. ಸೊ ಇದು ಆಫ್ಟರ್ 1 ಮಂತ್, ಅಂದರೆ ನಾನು 1 ಮಂತಲ್ಲಿ ಏನೂ ವ್ಲಾಗ್ ಮಾಡಿಲ್ಲ. ಆ 1 ಮಂತಲ್ಲಿ ನಾನು ಇನ್ನು 3 ಮಂತ್ಸ್ಗೆ ಊರಿಗೆ ಹೋಗ್ಬಿಡ್ಬೇಕು ಅಂದ್ಕೊಂಡಿದ್ದರಿಂದ 3 ಮಂತ್ಸ್ಗೆ ಬಿದ್ದ ತಕ್ಷಣ ಇಲ್ಲಿ ರೆಡಿಯಾಗಿದ್ದೀನಿ. ಏನಕ್ಕಪ್ಪ ಇಷ್ಟೊಂದು ಗ್ರ್ಯಾಂಡಾಗಿ ಸಾರಿ ಗಿರಿ ಹಾಕ್ಕೊಂಡು ರೆಡಿ ಆಗಿಬಿಟ್ಟಿದ್ದೀನಿ ಅಂತಂದರೆ, ನಮ್ಮ ಕಡೆ 1 ಮಂತಲ್ಲಿ ಅಂದರೆ ಒಂದೇ ಮೊದಲು ಇದೆ ಅಥವಾ 3 ಮಂತ್ಸಲ್ಲಿ ಈ ರೀತಿ ಗಂಗೆ ಪೂಜೆ ಅಂತ ಮಾಡ್ತೀವಿ. ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಅಂದರೆ ನಮ್ಮ ಮಮ್ಮಿ ಮಾಡಿಟ್ಟಿದ್ದಾರೆ, ನಾನಲ್ಲ. ನಮ್ಮ ಮಮ್ಮಿನೇ ತುಂಬ ಫೋರ್ಸ್, ನನಗಂತೂ ಪೇಷನ್ಸೇ ಇರಲಿಲ್ಲ. ಆ್ಯಕ್ಚುಲಿ ನಾನು ನೈಟಿ ಹಾಕ್ಕೊಂಡು ಬಂದು ಪೂಜೆ ಮಾಡೋಕ್ಕೆ ರೆಡಿ ಆಗಿಬಿಟ್ಟಿದ್ದೆ. ನಮ್ಮ ಮಮ್ಮಿ ಬೈದು ಹೊಸ ಸೀರೆ ತಂದಿಟ್ಟಿದ್ದೀನಿ, ನೀನು ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಹಾಕ್ಕೊಳ್ಳೋಕ್ಕೆ ನಿಂಗೆ ಕಷ್ಟ ಅಂತ ಹೇಳಿ ಹೊಸ ಸೀರೆ ಉಟ್ಕೊಳ್ಳೋವರೆಗೂ ಬಿಡಲಿಲ್ಲ ನಮ್ಮ ಮಮ್ಮಿ. ಲಾಸ್ಟ್ಗೆ ರೆಡಿಯಾಗಿ ಇಲ್ಲಿ ಪೂಜೆ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಇರುತ್ತೆ ಗಂಗೆ ಪೂಜೆ ಅಂತಂದರೆ. ಸೊ ನಮ್ಮ ವ್ಲಾಗಲ್ಲಿ ಇದನ್ನು ಆಗಲೇ ನಾನು ಒಂದು ಸಲ ಶೇರ್ ಮಾಡಿದ್ದೀನಿ, ಮುದ್ಗಾನ್ಗುಂಟೆಗೆ ಹೋದಾಗ ಅಲ್ಲಿ ನಾವು ಇದೇ ರೀತಿಯೇ ಪೂಜೆ ಮಾಡೋದು. ಅಂದರೆ ಅಲ್ಲಿ ದೇವಸ್ಥಾನದ ಹತ್ರ ಮಾಡ್ತೀವಿ, ಇದು ಮನೆ ಹತ್ರ ಮಾಡ್ತಾಯಿದ್ದೀವಿ, ಅಷ್ಟೇ ಡಿಫ್ರೆನ್ಸು. ಮುದ್ಗಾನ್ಗುಂಟೆ ಭಾಗೀರಥಿ ಗಂಗಮ್ಮ ಟೆಂಪಲ್ಲು ವಿಡಿಯೋ ಹಾಕಿದ್ದೀನಿ ನಾನು, ತುಂಬ ಫೇಮಸ್ ಇದೆ ಅದು ಆಲ್ ಓವರ್ ಕರ್ನಾಟಕ, ಇನ್ನು ಬೇರೆ ಬೇರೆ ಆಂಧ್ರ ಕಡೆಯಿಂದ ಎಲ್ಲ ಬರ್ತಾರೆ. ಸೊ ಈ ರೀತಿ ಪೂಜೆ ಎಲ್ಲ ಮಾಡಿ ಆದಮೇಲೆ ಒಂದು ಬಟ್ಟೆ ಸುಮ್ಮನೆ ಹಂಗೆ ಹೋಗೋದು ಒಣಗಕ್ಕಾಗದೆ. ಆಮೇಲೆ ಈ ರೀತಿ ಒಂದು ಚೊಂಬಲ್ಲಿ ತಣ್ಣೀರಿಟ್ಟಿರ್ತಾರೆ. ಸೊ ನಮಸ್ಕಾರ ಮಾಡ್ಕೊಂಡು ಒಂದೇ ಒಂದು ಸಿಪ್ ಕುಡಿದೆ ಅಷ್ಟೇ, ನಾನು ಇನ್ನೂ ಬಿಸಿ ನೀರೇ ಕುಡಿತಾ ಇದ್ದೀನಿ 3 ಮಂತ್ಸ್ ಆಗೋದ್ರೂ ಕೂಡ. ಸೊ ಈ ಒಂದು ಕ್ಲಿಪ್ಪಿಂಗು ಎಕ್ಸಾಕ್ಟ್ಲಿ ಆಫ್ಟರ್ 1 ಮಂತ್, ಅಂದರೆ ನನಗೆ ಡೆಲಿವರಿ ಆಗಿದ್ದು December 11th ಅಲ್ವಾ. ಸೊ ಅದಾದಮೇಲೆ February 12th ಈ ಒಂದು ವಿಡಿಯೋ ರೆಕಾರ್ಡ್ ಮಾಡ್ತಾ ಇರೋದು. ಸೊ ಎಕ್ಸಾಕ್ಟಾಗಿ ನನಗೆ 3 ಮಂತ್ಸ್ಗೆ ಬಿದ್ದಿತ್ತು ನನ್ನ ಮಗನಿಗೆ. ಸೊ ಇವಾಗ ನಾವು ಮನೆಗೆ ಹೋಗೋ ಟೈಮು, ನನ್ನ ಮಗ ಹಾಗೆ ನನ್ನ ಅಬ್ಬಿ ಇಬ್ಬರು ಬಂದಿದ್ದರು ಕರ್ಕೊಂಡು ಹೋಗೋದಕ್ಕೆ. ಸೊ ಇನ್ನು ಹೋಗೋ ದಿನ ಸೊ ಎಲ್ಲ ನಾನ್ ವೆಜ್ ಎಲ್ಲ ಮಾಡಿದರು ನಮ್ಮ ಮಮ್ಮಿ, ಬಿರಿಯಾನಿ ಚಿಕನ್ನು ಫ್ರೈ ಎಲ್ಲನೂ. ಸೊ ನೋಡ್ಬೋದು ನಮ್ಮ ಮಮ್ಮಿ ತುಂಬ ಎಮೋಷ್ನಲ್ ಆಗೋಗಿದ್ದಾರೆ, ಕಳ್ಸೋಕ್ಕೆ ಇಷ್ಟನೇ ಇಲ್ಲ ನಮ್ಮ ಮಮ್ಮಿಗೆ, ತುಂಬಾ ಎಮೋಷ್ನಲ್ ಆಗಿಬಿಟ್ಟಿದ್ರು. ಸೊ ಇರು 5 ಮಂತ್ಸ್ವರೆಗೂ ಆದರು ಅಂತ ಮೊದಲಿಂದ ಕೇಳ್ತಿದ್ರು ನನಗೆ. ಬಟ್ ನಾನು ಆರ್ಯಗೋಸ್ಕರ ಹೋಗಲೇಬೇಕು, ಅವನಿಗೆ ಎಕ್ಸಾಮ್ಸ್ ಎಲ್ಲ ಇತ್ತು, ಅವನು ಮತ್ತು ಅವ್ನ ಸ್ಟಡೀಸಲ್ಲಿ ಹಿಂದೆ ಆಗಿಬಿಡ್ತಾನೆ ಅಂತ ನನಗೆ ಟೆನ್ಷನ್ನು. ಆಮೇಲೆ ಸರಿ ಅಂತ ಹೇಳಿದೆ ನಾನು, 1 ಮಂತ್ ಅಲ್ಲಿ ಇದ್ಬಿಟ್ಟು ಬರ್ತೀನಿ, ಅವ್ನಿಗೆ ಎಕ್ಸಾಮ್ಸ್ ಎಲ್ಲ ಮುಗಿಸ್ಕೊಂಡು ಸಮ್ಮರ್ ವೆಕೇಷನ್ಸ್ಗೆ ನಾನು ವಾಪಸ್ ಬರ್ತೀನಿ ಇಲ್ಲಿಗೆ, ಆಮೇಲೆ ಒಂದು 2 ಮಂತ್ಸ್ ಇದ್ಬಿಟ್ಟು ಹೋಗ್ತೀನಿ ಅಂತ ಹೇಳಿಬಿಟ್ಟು ಸಮಾಧಾನ ಮಾಡಿ ಬಂದೆ. ಸೊ ಆಗಲೇ ಏನು ಮಾತು ನಗು, ಇನ್ನು 3 ಮಂತ್ಸಿಗೆ ಬಿದ್ದಿದ್ದಷ್ಟೇ ನಾನು, 2 ಮಂತ್ಸ್ ಅಷ್ಟೇ ನನಗೆ ಈ ಒಂದು ಕ್ಲಿಪ್ಪಿಂಗ್ ಮಾಡಿದಾಗ, 2 ಮಂತ್ಸ್ 1 ಡೇ. ಸೊ ಎಷ್ಟು ಒಂಥರ ನಗ್ತಿದ್ದ ನಮ್ಮ ಮಮ್ಮಿಗೆ, ಚೆನ್ನಾಗಿ ನಗು, ಮಾತಾಡೋ ಟೈಮಲ್ಲಿ ನೀವು ಹೋಗ್ತಾ ಇದ್ದೀರಾ ಊರಿಗೆ ಅಂತ ತುಂಬ ಬೇಜಾರು ಮಾಡ್ಕೊಂಬಿಟ್ಟಿದ್ರು. ಮಾತಾಡೋದು ಅಂದರೆ ಆ ಹ್ಞೂ ಅಂತ ಅಷ್ಟೇ ಮಾತಾಡೋದು ಅಂತ ಅಲ್ಲ, ಸ್ವಾತಿಗೂ ಅಷ್ಟೇ, ಎಲ್ಲರೂ ಅಳೋದೆ ಒಂದು ಕಡೆ, ನನಗೆ ತುಂಬ ಬೇಜಾರಾಗ್ತಿತ್ತು. ನೋಡ್ತಾ ಇದ್ರಲ್ವ ಅವತ್ತು ತಂದಿದ್ದು ಇದು ಕರೆಕ್ಟಾಗಿ ಇವಾಗ 3 ಮಂತ್ಸಿಗೆ ಬಿದ್ದಮೇಲೆ ಆಗ್ತಿದೆ ಅದು ಕಾಲು ಗೆಜ್ಜೆ. ಸೊ ಇಲ್ಲಿ ಬಾಯ್ ಹೇಳ್ತಾ ಇದ್ದೀನಿ ಎಲ್ಲರಿಗೂ, ಎಲ್ಲರಿಗೂ ಒಂಥರ ಆ ಬಾಧೆ, ನನಗೂ ಒಂಥರ ಎಮೋಷ್ನಲ್ ಇನ್ನು ಬರ್ತಾ ನಮ್ಮ ನಾದಿನಿ ಅವ್ರ ಮನೆಗೆ ಹೋಗಿ
ಪೂರ್ತಿ ಹೋಗ್ತಾ ಎಲ್ಲರೂ ನಮ್ಮ ಫೋಟೋ ತೆಗಿಯತ್ತೆ ಅಂತ ಹೇಳ್ತಿದ್ರು ಅಪ್ಪು ಜೊತೆ. ಸೊ ಆಮೇಲೆ ಮನೆಗೆ ಹೊರಟ್ವಿ. ಸೊ ಗೈಸ್, ವಿಡಿಯೋ ನೋಡಿದ್ರಿ ಅಲ್ವಾ? ಐ ಹೋಪ್ ಈ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಒಂದು ವೇಳೆ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ಹಾಗಾದರೆ ನಾನು ನಿಮ್ಮನ್ನು ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ.